ಭಾರತದ ಮೊದಲ ಸ್ವತಂತ್ರ ಸೇನಾನಿ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಎಷ್ಟು ಸಂತಸವೋ ಅಷ್ಟೇ ದುಃಖಕರ ಸಂಗತಿ ನಮಗಾಗಿದೆ ಎಂದು ತಾಲೂಕು ಸಮಾಜ ಸೇವಾ ಸಂಘದ ಅಧ್ಯಕ್ಷ ಅಯ್ಯೂಬ್ ನಾಟಿಕಾರ್ ಹೇಳಿದರು. ನಿಂಬೆನಾಡಿನ ಎನ್ಡಿ ನಗರದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಜಯಂತಿ ಆಚರಣೆ ಮಾಡಿ ಮಾತನಾಡಿದರು. ದೇಶದ ಪರವಾಗಿ ಹೋರಾಟ ಮಾಡಿ ಮಕ್ಕಳನ್ನೇ ಒತ್ತೆಯಿಟ್ಟು ಸ್ವತಂತ್ರ ಮಾಡುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರುವ ಟಿಪ್ಪು ಸುಲ್ತಾನ್ ಅವರ ಜಯಂತಿಗೆ ಆಚರಣೆ ಅಡ್ಡಿಯಾಗಿರೋದು ನಾಚಿಕೆಡಿ ಸಂಗತಿ ಎಂದು ಸಮುದಾಯಕ್ಕೆ ಇದು ದುಃಖಕರ ಸಂಗತಿ ಎಂದು ತಿಳಿಸಿದರು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ವ್ಯಕ್ತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಹಿರೆ ಆಸಂಗಿ ವಾಮನ ಮುತ್ಯಾನ ಮಠದಿಂದ ಚಿಕ್ಕ ಆಸಂಗಿವರೆಗೆ ಕುಂಭಮೇಳ ಹಾಗೂ ಡೊಳ್ಳು ಕುಣಿತ, ಸಣ್ಣ ಮಕ್ಕಳ ಕೋಲಾಟ ವಾದ್ಯಗಳೊಂದಿಗೆ ಊರಿನ ಜನರು ಸೇರಿಕೊಂಡು ಜಾತಿ ಭೇದ ಮರೆತು ಬೃಹತ್ ಮೆರವಣಿಗೆ ಮಾಡುವ ಮುಖಾಂತರ ರಾಯಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರು. ನಮ್ಮೂರಿನ ಹಾಗೂ ಹಿರಿಯ ಸಂಘಿಯ ಅಖಂಡೇಶ್ವರ ಆಚಾರ್ಯ ಮತ್ತು ನಮ್ಮೂರಿನ ವೀರಬಸವ ಸ್ವಾಮೀಜಿಯವರಿಗೆ ಕೂಡ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸುತ್ತಾ ಈ ಮೂರ್ತಿಯನ್ನು ಮಾಡಿರ್ತಕ್ಕಂಥ ಗ್ರಾಮದಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಜರುಗಲಾಗುತ್ತದೆ. ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಜರುಗುತ್ತಿದೆ ಅಂದರೆ ಈ ಸಂಗೊಳ್ಳಿ ರಾಯಣ್ಣನ ಒಂದು ಸರ್ಕಲ್ ಮಾಡಿ ನಮ್ಮ ಗ್ರಾಮದಲ್ಲಿ ಕನಿಷ್ಠ ಒಂದು 6 ವರ್ಷ ಆತೀವಿ. 6 ವರ್ಷದಿಂದ್ರೂ ಈ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಎಲ್ಲ ಊರು ಜನರು ಎಲ್ಲ ಸಮಾಜದವರು ಸೇರಿ ಅದೊಂದು ಪಣ ತೊಟ್ಟಿದ್ರು. ಇವತ್ತಿನ ದಿನದಲ್ಲಿ ಏನಿತ್ತಪ್ಪ ಅಂದ್ರೆ ಅದು ನಮಗೆ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನಮ್ಮ ಗ್ರಾಮಕ್ಕೆ ಅಂದ್ರೆ ಹಿರಿಯ ಸಂಗಿಯ ವಾಮನ ಮುತ್ಯಾನ ಮಠದಿಂದ ಈ ಒಂದು ಚಿಕ್ಕಸಂಗಿ ಗ್ರಾಮಕ್ಕೆ ಕುಂಭ ಕಳಸ ಡೊಳ್ಳು ಇದರ ಎಲ್ಲ ಮೆರವಣಿಗೆಯೊಂದಿಗೆ ನಮ್ಮ ಗ್ರಾಮಕ್ಕೆ ಆ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗಾಕ ಬಂದೈತಿ. ಅದರ ಪ್ರತಿಷ್ಠಾಪನೆಯನ್ನ ಇವತ್ತಿನ ದಿನ ನಾವು ಮೂರ್ತಿಯನ್ನ ಕೇವಲ ಮೆರವಣಿಗೆ ಮುಖಾಂತರ ತಂದು ಈ ಒಂದು ಸರ್ಕಲ್ ಒಳಗೆ ನಾವು ಅದನ್ನ ಇಡ್ತೀವಿ. ಮುಂಬರುವ ದಿನಮಾನಗಳಲ್ಲಿ ಅಂದ್ರೆ 20ನೇ ತಾರೀಕಿನ ಒಳಗಡೆಯಾಗಿ ನಮ್ಮ ಗ್ರಾಮಕ್ಕೆ ಶ್ರೀಮಾನ್ಯ ಮಾಜಿ ಮುಖ್ಯಮಂತ್ರಿಯವರಾಗಿರತಕ್ಕಂತ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಆಗಮಿಸಿದ ತಕ್ಷಣವೇ ನಾವು ಆ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿಯನ್ನ ಉದ್ಘಾಟನೆ ಮಾಡುವ ಒಂದು ವಿಚಾರದಲ್ಲಿ ನಮ್ಮ ಗ್ರಾಮದ ಜನತೆ ಎಲ್ಲ ಸಮಾಜದವರು ಸೇರಿ ಒಂದು ವಿಚಾರ ಮಾಡಿ ಕೂತೈತಿ. ಈ ಒಂದು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಾವು ಹೇಳಬೇಕಾಗಿತ್ತಪ್ಪ ಅಂದ್ರೆ ಹುಟ್ಟಿದ್ದು 17 ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರರ ಒಕ್ಕೂಟ ವತಿಯಿಂದ ಕೋಲಾರ ಯುಕೆಪಿ ಬಳಿ ಇರುವ ಪ್ರವಾಸಿ ಮಂದಿರದಲ್ಲಿ ಪ್ರಸಕ್ತ ಸಾಲಿನ ದರವನ್ನ ನಿಗದಿ ಮಾಡಬೇಕೆಂದು ರೈತರು ಸಭೆ ಸೇರಿದ್ರು. ಈ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಹಿಂದಿನ ಬಾಕಿ ಇರುವ ಹಣ ಬಿಡುಗಡೆ ಮಾಡಬೇಕು ಮತ್ತು ಪ್ರಸಕ್ತ ಮುಧೋಳ್ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸತತ 1 ತಿಂಗಳಿಂದ ಪ್ರತಿಭಟನೆ ಮಾಡಿ ಈ ಸಾಲಿನಲ್ಲಿ 2700 ಮೊದಲನೇ ಕಂತಿನ ದರವನ್ನ ನಿಗದಿ ಮಾಡಿದ್ದು ಇದಕ್ಕೆ ಕಾರ್ಖಾನೆಯವರು ಒಪ್ಪಿಗೆ ಸೂಚಿಸಿದ್ದಾಗಿ ತಿಳಿಸಲಾಯಿತು. ಬಾಕಿ ವಸೂಲಿ ಮತ್ತು ಮುಂದಿನ ಅನ್ಯಾಯ ಬಿಲ್ಲು ಘೋಷಣೆಯಲ್ಲಿ ಕೂಡಿರ್ತಕ್ಕಂಥ ಸಭೆಯೊಳಗೆ ಸಾಕಷ್ಟು ಚರ್ಚೆಗಳದು ಚರ್ಚೆಗಳಾದಂಥ ಸಂದರ್ಭದೊಳಗೆ ಬಸವೇಶ್ವರ ಕಾರ್ಖಾನೆ ಆಡಳಿತ ಮಂಡಳಿ ಬಂದು ಒಂದು ಮಾತು ಕೊಟ್ಟಿದ್ದಾರೆ. ಏನೋ ಒಂದು ಹೋದ ಹಂಗಾಮಿಂದು 145 ರೂಪಾಯಿ ಮತ್ತು ಈಗ ಕಳಿಸುವಂಥ ಕಬ್ಬಿಗೆ 2700 ರೂಪಾಯಿ ಕೊಡ್ಬೇಕಾದ್ರೊಂದು ನಾವು ಎಂ ಡಿ ಮಾಲಕರು ಕೂಡ ಚರ್ಚೆ ಮಾಡಿಕೊಂಡು ನಾಳೆ ಬರೋ ರವಿವಾರ ಚರ್ಚೆ ಮಾಡಿಕೊಂಡು ಸೋಮವಾರ ದಿವಸ ಬಿಲ್ ಘೋಷಣೆ ಮಾಡ್ತೇವೆ ನಾವು ಅಂತಕ್ಕಂಥದ್ದೊಂದು ಮಾತು ಕೊಟ್ಟಿದ್ದಾರೆ. ಆ ಮಾತು ಕೊಟ್ಟ ಪ್ರಕಾರ